15 ದಿನಗಳ ಒಳಗಾಗಿ ಜನರ ಎಲ್ಲಾ ಸಮಸ್ಯೆಗಳು ಕೂಡ ಇತ್ಯರ್ಥ ಆಗಬೇಕು ಇತ್ಯರ್ಥ ಆಗಿದೆಯಾ ಇಲ್ವಾ ಎಂಬುದನ್ನ ನಮ್ಮ ಕಚೇರಿಗೆ ಅದನ್ನ ತಿಳಿಸಬೇಕು ಜನಸ್ಪಂದನ ಕಾರ್ಯಕ್ರಮದ ಬಳಿಕ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ ಜನರ ಕೆಲಸಗಳನ್ನ ಮಾಡುವಂತ ಸಂದರ್ಭದಲ್ಲಿ ಆ ಕೆಲಸಕ್ಕೆ ಕಾನೂನು ಏನಾದರೂ ಅಡ್ಡಿ ಇದ್ದರೆ ಇಂತಹ ವಿಷಯಕ್ಕಾಗಿ ಇದು ಆಗ್ತಾ ಇಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗಮನಕ್ಕೆ ತರಬೇಕು ಮುಂದಿನ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಅರ್ಜಿಗಳು ನಮಗೆ ಬರಬಾರದು ಬಂದ್ರೆ ನೀವು ನಿಮ್ಮ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ನೀವೆಲ್ಲ ಅಟೆಂಡ್ ಮಾಡ್ತೀರಿ ಎಂಬ ನಂಬಿಕೆಯನ್ನು ನಾನು ಇಟ್ಟಿದ್ದೀನಿ ಜನರ ಸಮಸ್ಯೆಗಳನ್ನು ನೀವೆಲ್ಲ ಇತ್ಯರ್ಥಪಡಿಸ್ತೀರಿ ಅಂತ ನಾನು ನಂಬಿಕೆಯನ್ನು ಇಟ್ಟಿದ್ದೀನಿ ಎಲ್ಲಾ ಅಧಿಕಾರಿಗಳು ನನ್ನ ಮಾತನ್ನ ಗಂಭೀರವಾಗಿ ಪರಿಗಣಿಸಬೇಕು ಒಂದು ವೇಳೆ ಈ ಮಾತನ್ನ ಲಘುವಾಗಿ ಹಗುರವಾಗಿ ತೆಗೆದುಕೊಂಡಿದ್ದೆ ಆದರೆ ಅವರ ವಿರುದ್ಧ ಕ್ರಮ ಕಟ್ಟೆಚ್ಚರ ಕ್ರಮವನ್ನು ತೆಗೆದುಕೊಳ್ಳೋದು ಖಚಿತ ಅಂತ ಸಿಎಂ ಸಿದ್ದರಾಮಯ್ಯನವರು ಎಚ್ಚರಿಕೆ ಕೊಟ್ಟಿದ್ದಾರೆ ಜನಸ್ಪಂದನ ಕಾರ್ಯಕ್ರಮ ಮತ್ತೆ ಮಾಡ್ತೀನಿ ಆಗ ಇಷ್ಟೊಂದು ಅರ್ಜಿಗಳನ್ನ ಕೆಳ ಹಂತದಲ್ಲಿ ಇತ್ಯರ್ಥ ಆಗಬೇಕಾಗಿರತಕ್ಕಂತವನ್ನ ಸಮಸ್ಯೆಗಳನ್ನು ತಗಬರಕೂಡುದು ರಾಜ್ಯ ಮಟ್ಟದಲ್ಲಿ ಇತ್ಯರ್ಥ ಆಗಬೇಕಾದಂತ ಅಥವಾ ನನ್ನ ಹಂತದಲ್ಲಿ ಇತ್ಯರ್ಥ ಆಗತಕ್ಕಂತ ಸಮಸ್ಯೆಗಳು ಮಾತ್ರ ತರಬೇಕು ಒಂದು ವೇಳೆ ನೀವು ಬಗೆಹರಿಸದೇ ಹೋದರೆ ನಾವು ಯಾವ ಅಧಿಕಾರಿ ಬಗೆಹರಿಸಲ್ಲ ಅವರ ಮೇಲೆ ಕಠಿಣವಾದ ಕ್ರಮ ತಗೊಳ್ತೀವಿ ನಾನು ಎಚ್ಚರಿಕೆ ಹದಿನೈದು ದಿನದಲ್ಲಿ ಕೊಡಬೇಕು ಮತ್ತೆ ಅವರಿಗೆಲ್ಲರಿಗೂ ಕೂಡ ಜನಸ್ಪಂದನ ಕಾರ್ಯಕ್ರಮ ಮತ್ತೆ ಮಾಡ್ತೀನಿ ಆಗ ಇಷ್ಟೊಂದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್ಎನ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಲ್ಎನ್ ಸ್ವಾಮಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಜನರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಬೇಕು ಪೆಂಡಿಂಗ್ ಇಟ್ಟಿದ್ದೆ ಆದರೆ ನನ್ನ ಮಾತನ್ನು ಹಗುರವಾಗಿ ಪರಿಗಣಿಸಿದ್ದೆ ಆದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದು ಖಚಿತ ಅಂತ ಇದೀಗ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಜನಸ್ಪಂದನ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೆಯಿತು ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಏನೆಲ್ಲ ಎಚ್ಚರಿಕೆ ರವಾನಿಸಿದ್ದಾರೆ ಅಂತ ಸಂತೋಷ್ ಇವತ್ತಿನ ಜನಸ್ಪಂದನ ಕಾರ್ಯಕ್ರಮವಾಗಿ ಯಶಸ್ವಿಯಾಗಿ ಮುಗಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಬೆಳಗ್ಗೆಯಿಂದಲೇ ಸಂಬಂಧಪಟ್ಟಂತಹ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಸೇರಿಕೊಂಡು ಸಿಎಂ ಸಿದ್ದರಾಮಯ್ಯನವರು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ರು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದಂತಹ ಜನರ ಸಮಸ್ಯೆಗಳನ್ನ ಸ್ಥಳದಲ್ಲಿಯೇ ಪರಿಹಾರ ಮಾಡೋದಕ್ಕೆ ಇವತ್ತು ಒಂದು ಹೆಜ್ಜೆಯನ್ನ ಸಿಎಂ ಸಿದ್ದರಾಮಯ್ಯನವರು ಮುಂದಿಟ್ಟಿರುವಂತದ್ದು ಒಂದಿಷ್ಟು ಕೆಲ ಸಮಸ್ಯೆಗಳನ್ನ ಸ್ಥಳದಲ್ಲೇ ಪರಿಹಾರ ಮಾಡಿದ್ರೆ ಕೆಲ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ನೋಡಿ ನ್ಯಾಯ ಒದಗಿಸಿಕೊಡಿ ಎಂಬ ಸೂಚನೆಯನ್ನ ಕರೆ ಮಾಡಿ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ಅದು ಜನಸ್ಪಂದನ ಕಾರ್ಯಕ್ರಮದ ಮುಗಿದ ನಂತರ ಅಧಿಕಾರಿಗಳಿಗೆ ಒಂದಿಷ್ಟು ಸಲಹೆ ಸೂಚನೆ ಕಿವಿ ಮಾತುಗಳ ಜೊತೆಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿತ್ತು ಅಂದ್ರೆ ನಿಮ್ಮ ಕೆಲಸಗಳನ್ನ ನೀವು ಸಮರ್ಪಕವಾಗಿ ಮಾಡಿದ್ರೆ ಜನರ ಸಮಸ್ಯೆಗಳು ಸ್ಥಳೀಯವಾಗಿ ಬಗೆಹರಿಸುತ್ತೆ ನಿಮ್ಮ ಅಧೀನದಲ್ಲಿ ಬರುವಂತಹ ಡಿಸಿ ಎಸಿ ತಹಸೀಲ್ದಾರ್ಗಳಿಗೆ ಒಂದು ಸೂಚನೆಗಳನ್ನ ಕೊಡಿ ಸಂಬಂಧಪಟ್ಟಂತಹ ಉನ್ನತ ಅಧಿಕಾರಿಗಳು ಕೂಡ ತಮ್ಮ ಕೆಳ ಹಂತದ ಅಧಿಕಾರಿಗಳಿಗೆ ಆ ಸೂಚನೆಗಳನ್ನ ಕೊಡಬೇಕು ಸ್ಥಳೀಯ ಪರಿಹಾರಗಳನ್ನ ಸ್ಥಳೀಯ ಮಟ್ಟದಲ್ಲೇ ಬಗೆಹರಿಸಬೇಕು ಅನ್ನೋ ಸೂಚನೆಯನ್ನ ನೀವು ಕೊಡಲೇಬೇಕು ಎಂಬ ಖಡಕ ಸಂದೇಶವನ್ನ ರವಾನಿಸಿದ್ರು ಜೊತೆಗೆ ಈಗಾಗಲೇ ಜನಸ್ಪಂದನ ಕಾರ್ಯಕ್ರಮ ಮಾಡುವಂತೆ ನಾನು ಸಂಬಂಧಪಟ್ಟಂತಹ ಡಿಸಿಗಳಿಗೆ ಮಾಹಿತಿ ನೀಡಿದ್ದೆ ಅಲ್ಲಿ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಅಂತಲೂ ಕೂಡ ಹೇಳಿದ್ದೆ ಆದ್ರೆ ಇಲ್ಲಿವರೆಗೂ ಆ ರೀತಿ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇಲ್ಲ ಇನ್ನು ಮುಂದೆ ನೀವು ಸಮರ್ಪಕವಾಗಿ ಕೆಲಸ ಮಾಡಿ ಇಲ್ಲದಿದ್ರೆ ಸರ್ಕಾರದ ಮೇಲೆ ಇಟ್ಟಿರುವಂತಹ ವಿಶ್ವಾಸವನ್ನ ಜನ ಕಳ್ಕೊಳ್ತಾರೆ ಅಂದ್ರೆ ನಿಮ್ಮ ಕೆಲಸದಿಂದ ನೀವು ಮಾಡುವ ಎಂಬ ಎಡವಟ್ಟುಗಳಿಂದ ಸರ್ಕಾರದ ಮೇಲೆ ವಿಶ್ವಾಸವನ್ನ ಜನ ಕಳ್ಕೊಳ್ತಾರೆ ಹಾಗಾಗಿ ನೀವೆಲ್ಲರೂ ಸೇರಿ ಸರ್ಕಾರದ ಒಳಿತಿಗಾಗಿ ಹಾಗೂ ಜನರ ಸಮಸ್ಯೆಗಳಿಗೆ ಪರಿಹಾರ ಮಾಡಬೇಕು ಜನರ ಕಟ್ಟುವ ತೆರಿಗೆಯಿಂದ ನಾವೆಲ್ಲ ಸಂಬಳವನ್ನು ಪಡಿತಾ ಇದೀವಿ ಅವರಿಗಾಗಿ ನಾವು ಕೆಲಸವನ್ನು ಮಾಡಬೇಕಾದ ಅನಿವಾರ್ಯತೆ ಕೂಡ ಇದೆ ನೀವೇನಾದ್ರೂ ನನ್ನ ಮಾತನ್ನ ಲಘುವಾಗಿ ಪರಿಗಣಿಸಿದ್ರೆ ಅಥವಾ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ರೆ ನಾನು ನಿಮ್ಮ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೀನಿ ಹಾಗಾಗೋದಕ್ಕೆ ಆಸ್ಪದ ಕೊಡಬೇಡಿ ಎಂಬ ಎಚ್ಚರಿಕೆಯನ್ನ ನೇರವಾಗಿ ಅಧಿಕಾರಿಗಳಿಗೆ ರವಾನಿಸಿರುವಂತದ್ದು ಸಂತೋಷ್ ಧನ್ಯವಾದಗಳು ಎಲ್ ಎನ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ